ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಟೆಂಪಲ್ ಸ್ಟೈಲ್ ಅಥವಾ ದೇವಸ್ಥಾನದ ಶೈಲಿಯಲ್ಲಿ ಹೆಸರುಬೇಳೆ ಪಾಯಸ ತುಂಬಾನೇ ರುಚಿಕರವಾಗಿರುತ್ತೆ ಇದಕ್ಕೆ ನಾನು ಜಾಸ್ತಿ ಪದಾರ್ಥಗಳನ್ನ ಉಪಯೋಗ ಮಾಡ್ತಾ ಇಲ್ಲ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡಿ ನೋಡಿ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹೊಸ ವಿಡಿಯೋ ರಿಲೀಸ್ ಆದ್ರೆ ನೋಟಿಫಿಕೇಶನ್ ಬರುತ್ತೆ ಈಗ ಟೆಂಪಲ್ ಸ್ಟೈಲ್ ಹೆಸರು ಬೇಳೆ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಣಲೆ ಇಟ್ಕೊಂಡಿದೀನಿ ಸುಮಾರು ಒಂದ್ ಎರಡು ಚಮಚದಷ್ಟು ತುಪ್ಪ ಹೆಸರು ಬೇಳೆ ಒಂದು ಕಪ್ ಅಷ್ಟು ಅಥವಾ ಐವತ್ತು ಗ್ರಾಮ್ಸ್ ಅಷ್ಟು ಹೇಳಿದ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಸುಮಾರು ಒಂದು ಮೂರಿಂದ ನಾಲ್ಕು ಜನಕ್ಕೆ ಪಾಯಸ ಸಾಕಾಗುತ್ತೆ ಹೆಸರು ಬೇಳೆ ಹಾಕದ ಮೇಲೆ ಲೋ ಅಲ್ಲಿ ಇಟ್ಕೊಳ್ಳಿ ಇದು ಸ್ವಲ್ಪ ಮಟ್ಟಕ್ಕಷ್ಟು ಹೊಂಬಣ್ಣ ಬರಬೇಕು ಇದರಲ್ಲಿರೋ ವಾಸನೆ ಹೋಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಸಾಕಾಗುತ್ತೆ ಈಗ ಹೆಸರು ಬೇಳೆನ ಉರಿದಾಗಿದೆ ನೋಡಿ ಇಷ್ಟು ಮಟ್ಟ ಹುರ್ಕೊಂಡ್ರೆ ಸಾಕು ಹಸಿ ವಾಸನೆ ಹೋಗಿ ಸ್ವಲ್ಪ ಹೊಂಬಣ್ಣ ಬಂದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಐದು ಕಪ್ಪಷ್ಟು ನೀರು ಚಿಟಕಿಯಷ್ಟು ಅರಿಶಿನ ಈಗ ಹೆಸರು ಬೇಳೆ ಮೆತ್ತಗಾಗವರೆಗೂ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಸುಮಾರು ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇದು ಬೇಯಷ್ಟರಲ್ಲಿ ಕಾಯಿ ಗಸಗಸೆನ ರುಬ್ಕೊಳ್ಳೋಣ ಇದು ಹಸಿ ತೆಂಗಿನ ತುರಿ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ಉಪಯೋಗ ಮಾಡಿದ್ದೆ ಇದು ನೆನೆಸಿಟ್ಕೊಂಡಿರೋ ಗಸಗಸೆ ಸುಮಾರು ಒಂದೆರಡರಿಂದ ಮೂರು ಚಮಚದಷ್ಟು ಒನ್ ಅವರ್ ಮುಂಚೆ ನೆನೆಸಿಟ್ಟಿದ್ದೆ ಏಲಕ್ಕಿ ಸುಮಾರು ಒಂದು ಮೂರಷ್ಟು ಸಿಪ್ಪೆ ಸಹಿತವಾಗಿ ನಿಮಗೆ ಪಾಯಸ ತುಂಬಾನೇ ಜಾಸ್ತಿ ಗಟ್ಟಿಯಾಗಿ ಬರಬೇಕಾ ನನಗಿದ್ರೆ ಇದರ ಜೊತೆಗೆ ಒಂದು ಚಮಚದಷ್ಟು ಅಕ್ಕಿನ ನೆನೆಸಿ ಸೇರಿಸಿ ಅವಾಗ ಕೂಡ ಪಾಯಸ ಗಟ್ಟಿಯಾಗಿ ಬರುತ್ತೆ ಆದ್ರೆ ಅವಶ್ಯಕತೆ ಏನು ಬರೋದಿಲ್ಲ ಏನು ಪದಾರ್ಥ ತೋರಿಸ್ತಾ ಇದೀನಲ್ಲ ಅಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈಗ ಕಾಯಿ ಮತ್ತೆ ಗಸಗಸೆನ ರುಬ್ಬಿದಾಗಿದೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದು ತುಂಬಾನೇ ಮುಖ್ಯ ಈಗ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಕೈಯಲ್ಲಿ ಮಾಡಿದ್ರೆ ಮೆತ್ತಗಾಗಬೇಕು ಸುಮಾರು ಒಂದು ಹತ್ತು ನಿಮಿಷ ಬೇಕಾಯಿತು ಲೋ ಫ್ಲೇಮಲ್ಲಿ ಇಷ್ಟು ಬೆಂದಿರೋದು ಸಾಕು ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಕಾಯಿ ಗಸಗಸೆ ಅದು ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದೆ ಎರಡು ಅಷ್ಟು ಕನ್ಸಿಸ್ಟೆನ್ಸಿನ ನೀರನ್ನ ಹಾಕ್ಕೊಳ್ತಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ತೆಳವಾಗಿದ್ದರೂ ಪರವಾಗಿಲ್ಲ ಹೆಸ್ರು ಬೇಳೆ ಹಾಕಿದ್ದೀವಲ್ಲ ತಣ್ಗಾದ ನಂತರ ಸಾಕಷ್ಟು ಗಟ್ಟಿ ಬರುತ್ತೆ ಇದು ಒಣದ್ರಾಕ್ಷಿ ಮತ್ತು ಗೋಡಂಬಿ ನಾನು ತುಪ್ಪದಲ್ಲಿ ಹುರಿದು ಸೇರಿಸ್ತಾ ಇಲ್ಲ ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಆ ರೀತಿ ಕೂಡ ಮಾಡಿ ಹಾಕೋಬಹುದು ಈ ರೀತಿ ಹಾಕಿದ್ರೂ ಕೂಡ ಚೆನ್ನಾಗೇ ಇರುತ್ತೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಇದು ತುಂಬಾ ಆರೋಗ್ಯಕರವಾಗಿರೋ ರೆಸಿಪಿ ಇದರಲ್ಲಿ ನಾನು ಜಾಸ್ತಿ ತುಪ್ಪನ ಕೂಡ ಉಪಯೋಗ ಮಾಡಿಲ್ಲ ಈಗ ಪಾಯಸ ಚೆನ್ನಾಗಿ ಕುದೀತಾ ಇದೆ ನಾವು ಎಲ್ಲ ರುಬ್ಕೊಂಡಿರ್ತೀವಲ್ಲ ಅದ್ರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗ ದೇವಸ್ಥಾನದ ಶೈಲಿಯಲ್ಲಿ ಪಾಯಸ ತಯಾರಾಗಿದೆ ಇದಕ್ಕೆ ನಾವು ಜಾಸ್ತಿ ಪದಾರ್ಥಗಳನ್ನ ಹಾಕಿಲ್ಲ ಆದ್ರೂ ಕೂಡ ತುಂಬಾನೇ ರುಚಿಕರವಾಗಿರುತ್ತೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು